ಮಕ್ಕಳ ಆರೋಪ ನಿಜ ಅನ್ಸುತ್ತ ನಿಮ್ಗೆ? ಅದೇ ಹೇಳ್ತೀವಲ್ಲ, ಯಾವುದೇ ವ್ಯಕ್ತಿ ಬಗ್ಗೆ ನಾವು ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ಲೈಂಗಿಕ ವಿಚಾರದಲ್ಲಿ. ಹಾಗಾಗಿ ಆ ಮಕ್ಕಳನ್ನ ಮಾತಾಡಿಸಿದಾಗ ನೋಡಿದಾಗ ನನಗೆ ಎಲ್ಲ ಒಂದು ಕಡೆ ಸತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಸತ್ಯನ ಕೋರ್ಟ್ ಇದೆ, ಅದು ಅಲ್ಲಿಂದ ಏನು ಕೋರ್ಟಲ್ಲಿ ಅದು ಪರೀಕ್ಷೆ ಆಗ್ತದೆ ಅದು. ಮೇಡಮ್, ಹಾಗಾದರೆ ರಶ್ಮಿ ಅವರು, ವಾರ್ಡನ್ ರಶ್ಮಿ ಅವರು ಎಸ್ ಕೆ ಬಸವರಾಜನ್ ಅವ್ರ ಮೇಲೆ ಮಾಡಿದಾರಲ್ಲ ಆರೋಪ, ಅದು ನಿಜ ಅನ್ಸುತ್ತಾ ಆಗಿದೆ? ಅದು ಕೌಂಟರ್ ಆಗಿ ಕೊಟ್ಟಿರ್ತಕ್ಕಂಥದ್ದು, ಏನು ಬಸವರಾಜನ್ ಅವರೇ ಮಾಡಿದ್ದಾರೆ ಅಂತೇಳಿ ಅದು ಕೌಂಟರ್ ಆಗಿ ಕೊಟ್ಟಿರೋದು ಅಂತ ಎಲ್ರಿಗೂ ಗೊತ್ತಿದೆ. ಅದೇ ಹೇಳ್ತೀನಲ್ಲ, ಅದು ಯಾರು ತಪ್ಪು ಮಾಡಿರೂ ತಪ್ಪು ತಪ್ಪೇನೆ, ಆಯ್ತಾ? ಅದು ನನಗೆ ಕಾನ್ಫಿಡೆನ್ಸ್ ಇದೆ, ಬಸವರಾಜನ್ ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಅದು ಅದೇ ರೀತಿ ನಾನು ಹೇಳ್ತೀನಿ, ಯಾರ ಬಗ್ಗೆ ಸರ್ಟಿಫಿಕೇಟ್ ಕೊಡಕ್ ಆಗೋದಿಲ್ಲ ಅಂತೇಳಿ ಅಂತ. ಆಗ್ಲಿ, ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ಲಿ ಅದು. ಮೇಡಮ್, ಈಗ ಆಡಳಿತಾಧಿಕಾರಿಯಿಂದ ಎಸ್ ಕೆ ಬಸವರಾಜನ್ ಅವ್ರನ್ನ ಬಿಡುಗಡೆಗೊಳಿಸಿದ್ದಾರೆ, ಅದ್ರ ಬಗ್ಗೆ ನಿಮ್ ರಿಯಾಕ್ಷನ್? ಇಲ್ಲ, ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ನಾನು ನ್ಯಾಯದ ಪರ ನೋಡು, ಸತ್ಯದ ಪರ ನಾನು, ಅದ್ರ ಬಗ್ಗೆ ನಾನು ಏನು ಹೇಳಲ್ಲ. ಮೇಡಮ್, ಈಗ ಓವರಾಲ್ ಈ ಒಂದು ಇನ್ಸಿಡೆಂಟ್ಸ್ಗಳ ಬಗ್ಗೆ, ಅಂದ್ರೆ ಅನವಶ್ಯಕವಾಗಿರುವಂತಹ ಈ ಒಂದು ಇನ್ಸಿಡೆಂಟ್ಸ್ಗಳ ಬಗ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಸಾರ್ವಜನಿಕರು ಕೂಡ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ, ನೀವು ಏನ್ ಹೇಳೋಕೆ ಇಷ್ಟಪಡ್ತೀರಾ? ನಾನು ಹೇಳೋದು ಇಷ್ಟೇ, ಸತ್ಯ ಸತ್ಯ ಹೊರಗಡೆ ಬರಲಿ ಅಂತ. ಸತ್ಯ ಏನ್ ನಡೆದಿದೆ ಅದು ಹೊರಗಡೆ ಬರಲಿ. ಮಕ್ಕಳ ಮೇಲೆ ಅಂತದೊಂದು ಆಗಿದೆ ಅಂದ್ರೆ ಯಾವ ತಾಯಿನೂ ಕ್ಷಮಿಸ್ಲಾರರು. ಮಕ್ಕಳ ಮೇಲೆ ಅಂತದೊಂದು ದೌರ್ಜನ್ಯ ನಡೆದ್ರೆ ಯಾವ ಹೆಣ್ಮಕ್ಳು ಕೂಡ, ಯಾವ ಮಹಿಳೆನೂ ಕೂಡ ಸಹಿಸೋದಿಲ್ಲ, ಅದು ಚಿಕ್ಕ ಮಕ್ಕಳ ಮೇಲೆ, ಅದು ಯಾರೇ ಆಗಿರ್ಲಿ.